ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಎಷ್ಟು ರೇಟು ನಡೆದಿದೆ ಅನ್ನೋದು ನೋಡ್ತಾ ಇದ್ದೀವಿ. ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ದಿನಾಂಕ 9 ಮೇ 2024 ಈರುಳ್ಳಿ ಬೆಲೆಗಳು. ಅರಸೀಕೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ 49 ಈರುಳ್ಳಿ ಚೀಲಗಳ ಮೊದಲು ಟೆಂಡರಿಂಗ್ ಅನ್ನೋದು ಆಗಿವೆ. ಒಂದು ಕ್ವಿಂಟಲಿಗೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 1100 ರೂಪಾಯಿ ರೇಟ್ ಎಂಬುದು ಅರಸೀಕೆರೆ ಮಾರುಕಟ್ಟೆಯಲ್ಲಿ ರೇಟ್ ಹೋಗಿದೆ. ಇನ್ನು ಗೌರಿಬಿದನೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಬಂದು 1000, ಹೆಚ್ಚಿನ ಬೆಲೆ 2000, ಮಧ್ಯಸ್ಥ ಬೆಲೆ 1500. ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿಮೆ ಬೆಲೆ 1000, ಹೆಚ್ಚಿನ ಬೆಲೆ 2000 ಮತ್ತು ಮಧ್ಯಸ್ಥ ಬೆಲೆ 1500. ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ 49 ಚೀಲಗಳ ಮೊದಲು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ ಬಂದು 1841, ಹೆಚ್ಚಿನ ಬೆಲೆ 2141, ಮಧ್ಯಸ್ಥ ಬೆಲೆ 2041. ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ 190 ಈರುಳ್ಳಿ ಚೀಲಗಳ ಮೊದಲು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ 500, ಹೆಚ್ಚಿನ ಬೆಲೆ 2200, ಮಧ್ಯಸ್ಥ ಬೆಲೆ 1400. ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ 1500 ರಿಂದ ಹೆಚ್ಚಿನ ಬೆಲೆ 2000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಮಧ್ಯಸ್ಥ ಬೆಲೆ 1700 ರೂಪಾಯಿ ರೇಟ್ ಎಂಬುದು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಹೋಗಿದೆ. ಇನ್ನು ನಾವು ಬೆಳಗಾವಿ ಮಾರುಕಟ್ಟೆಯಲ್ಲಿ ಹುಸಿಕೆಂಪು ಈರುಳ್ಳಿ ಬಂದು 422 ಚೀಲಗಳ ಎಂಬುದು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ 1000 ರೂಪಾಯಿರಿಂದ ಹೆಚ್ಚಿನ ಬೆಲೆ 2500 ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ. ಇನ್ನು ಮಧ್ಯಸ್ಥ ಬೆಲೆ 2200. ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ 398 ಈರುಳ್ಳಿ ಚೀಲಗಳ ಎಂಬುದು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ 430, ಹೆಚ್ಚಿನ ಬೆಲೆ 1650, ಮಧ್ಯಸ್ಥ ಬೆಲೆ 1000. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ 50 ಚೀಲಗಳ ಎಂಬುದು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ 2000, ಹೆಚ್ಚಿನ ಬೆಲೆ 3000, ಮಧ್ಯಸ್ಥ ಬೆಲೆ ಬಂದು 2500. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೆಲಗಿ ಈರುಳ್ಳಿ 792 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 300, ಹೆಚ್ಚಿನ ಬೆಲೆ 1700, ಮಧ್ಯಸ್ಥ ಬೆಲೆ 830. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಇಲ್ಲಿ 2257 ಚೀಲಗಳೆಂಬುದು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ ಬಂದು 500 ರೂಪಾಯಿರಿಂದ ಹೆಚ್ಚಿನ ಬೆಲೆ 2200 ರೂಪಾಯಿ, ಮಧ್ಯಸ್ಥ ಬೆಲೆ 1080. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ 143 ಚೀಲಗಳೆಂಬುದು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ 150, ಹೆಚ್ಚಿನ ಬೆಲೆ 1500, ಮಧ್ಯಸ್ಥ ಬೆಲೆ 720. ಇಲ್ಲಿ ನಾವು ಓವರಾಲ್ ಆಗಿ ಈರುಳ್ಳಿ ಬೆಲೆಗಳನ್ನು ನಾವು ಗಮನಿಸಿದರೆ ಅತ್ಯಧಿಕವಾಗಿ ಶಿವಮೊಗ್ಗ ಮಾರ್ಕೆಟಲ್ಲಿ 3000 ರೂಪಾಯಿವರೆಗೂ ರೇಟ್ ಎಂಬುದು ಈರುಳ್ಳಿ ಬೆಲೆ ಹೋಗಿದೆ. ನಂತರ 2500 ರೂಪಾಯಿ ಬೆಳಗಾವಿ ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ರೇಟ್ ಎಂಬುದು ನಡೀತಾ ಇದೆ. ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದಂತಹ ಈರುಳ್ಳಿ ಬೆಲೆಗಳ ವಿವರಗಳು. ದಿನಾಂಕ ಬಂದು 9 ಮೇ 2024. ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳು ಎಲ್ಲರಿಗೂ ಈ ವಿಡಿಯೋ ಅನ್ನೋದು ರೀಚನ್ನು ಆಗುತ್ತದೆ. ಅದೇ ವಿಧವಾಗಿ ಅವ್ರಿಗೆ ವಿಡಿಯೋ ಅನ್ನೋದು ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ, ರೈತ ಬಂಧುವರಿಗೆ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್.